ಚಿಕ್ಕೋಡಿಯಲ್ಲಿ ದೇವರಿಗೇನೆ ಜಲದಿಗ್ಬಂಧನ ವಿಧಿಸಿದೆ ಮಳೆ. ಕೋಕಟನೂರು ಎಲ್ಲಮ್ಮ ದೇಗುಲ ಜಲಾವೃತವಾಗಿದೆ. ನಿರಂತರ ಮಳೆಯಿಂದಾಗಿ ದೇಗುಲದ ಒಳ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ಮೊಳಕಾಲುದ್ದ ನೀರಿನಲ್ಲೇ ಭಕ್ತರು ದೇವಿಯ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೇಗುಲ ಇದು. ದೇಗುಲ ಸಂಪೂರ್ಣವಾಗಿ ಜಲಾವೃತವಾಗಿದ್ರೂ ಕೂಡ ಭಕ್ತರು ನೀರಿನ ನಡುವೇನೆ ನಿಂತು ದೇವರ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಚಿಕ್ಕೋಡಿಯ ಕೋಕಟನೂರಿನಲ್ಲಿರುವ ದೇವಿಯ ದೇಗುಲ ನೀರಿನಿಂದ ಆವೃತವಾಗಿದೆ. ಆದರೂ ಕೂಡ ಭಕ್ತರು ಆ ನೀರಿನ ನಡುವೇನೆ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇರೋದು. ದೇವಸ್ಥಾನದ ಗರ್ಭಗುಡಿ ಒಳಗೂ ಕೂಡ ಮೊಳಕಾಲುದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತು ಬಿಟ್ಟಿದೆ. ಅದರ ನಡುವೇನು ದಿನನಿತ್ಯ ನಡಿಬೇಕಾಗಿದ್ದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಹಾಗೆ ಭಕ್ತರು ಕೂಡ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. News first, Pratikshana, Nimmodige.